ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ದರ್ಶನ್ ಮೇಲೆ ಮತ್ತೊಂದು ಈಗ ಕೇಸ್ ದಾಖಲಾಗಿದೆ ಜೈಲಲ್ಲಿರುವ ದರ್ಶನ್ಗೆ ಈಗ ಮತ್ತೆ ಶಾಕ್ ಎದುರಾಗಿದೆ ದರ್ಶನ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಒಂದು ಫೋಟೋ ವೈರಲ್ ಆಗಿತ್ತು ಬೇಕರಿ ರಘು ಅಂತಕ್ಕಂಥ ರೌಡಿ ಶೀಟರ್ ಜೊತೆ ಈತ ಹಾಸಿಗೆ ಮೇಲೆ ಕೂತ್ಕೊಂಡಿದ್ರಲ್ಲ ಆ ವೈರಲ್ ಆ ಮೂರು ಮೊದಲ ಮೂರು ಕೇಸ್ ಜೊತೆಗೆ ಈ ಪ್ರಕರಣದ ತನಿಖೆ ಕೂಡ ಮಾಡ್ಬೇಕೀಗ ಯಾರು ಏನು ಆ ಹಾಸಿಗೆಯಲ್ಲಿ ಹೆಂಗ್ ಬಂತು ಇವರೆಲ್ಲ ಒಟ್ಟೊಟ್ಟಿಗೆ ಕೂತಿದ್ ಹೆಂಗೆ ಅದನ್ನ ಜೈಲ್ನ ಸೆಲ್ ಅಂತಾರ ಅಥವಾ ಯಾವುದೋ ಮನೆಯಲ್ಲಿ ಕೂತಂಗೆ ಕೂತಿದಾರಪ್ಪ ಎಲ್ಲ ಆರಾಮಾಗಿ ಇಷ್ಟೆಲ್ಲ ಅನುಕೂಲ ಯಾರು ಮಾಡ್ಕೊಟ್ಟಿದ್ರು ಆಗ್ನೇಯ ವಲಯ ಡಿ ಸಿ ಪಿ ಸಾರಾ ಫಾತಿಮಾ ನೇತೃತ್ವದಲ್ಲಿ ತನಿಖೆ ಆಗುತ್ತಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಕಾರಾಗೃಹ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಅಕ್ರಮಗಳ ಬಗ್ಗೆ ಮೂರು ಪ್ರಕರಣಗಳು ಈಗ ದಾಖಲಾಗಿದ್ದಾವೆ ಎರಡು ಪ್ರಕರಣಗಳು ಅಲ್ಲಿ ಇರ್ತಕ್ಕಂತಹ ಇನ್ಮೇಟ್ಸ್ ಅಂದರೆ ಕೈದಿಗಳೇನಿದ್ದರೂ ಅವರುಗಳ ಮೇಲೆ ಆಗಿರ್ತಕ್ಕಂಥದ್ದು ಮೂರನೇ ಪ್ರಕರಣ ಈ ಕಾರಾಗೃಹದ ಅಧಿಕಾರಿಗಳ ಮೇಲೆಯೂ ಕೂಡ ಮಾಡಲಾಗಿದೆ ಸೌತ್ ಈಸ್ಟ್ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ ಕೇಂದ್ರ ಕಾರಾಗೃಹದ ಅಧಿಕಾರಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ಎಸ್ ಸಿ ಪಿ ದರ್ಜೆ ಅಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ ಉಳಿದ ಎರಡು ಪ್ರಕರಣಗಳನ್ನು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಕಾರಾಗೃಹದ ಒಳಗೆ ತನಿಖೆ ಮಾಡಲಿಕ್ಕೆ ನ್ಯಾಯಾಲಯದ ಆದೇಶವನ್ನು ಪಡೆದು ಅಲ್ಲಿ ಒಳಗಡೆ ನಾವು ತನಿಖೆಯನ್ನು ಕಳೆದ ಎರಡು ದಿವಸಗಳಿಂದ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿಯೇ ಇನ್ನೊಂದು ಫೋಟೋ ಕೂಡ ಬಂದಿದ್ದು ಕಾರಾಗೃಹದಲ್ಲಿ ಇರತಕ್ಕಂಥದ್ದು ಇದರಲ್ಲಿ ಒಂದು ಫೋಟೋ ಬಂದಿದ್ದು ಅದನ್ನು ಕೂಡ ಅದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆ ಮಾಹಿತಿಯನ್ನು ಕೂಡ ಈಗ ನಡೀತಾ ಇರ್ತಕ್ಕಂತಹ ಪ್ರಕರಣದ ತನಿಖೆಯಲ್ಲಿಯೇ ಅಳವಡಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ ಹೀಗಾಗಿ ಒಟ್ಟು ಮೂರು ಪ್ರಕರಣಗಳ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ ತನಿಖೆಯ ನೇತೃತ್ವವನ್ನು ಸೌತ್ ಈಸ್ಟ್ ವಿಭಾಗದ ಡಿ ಸಿ ಪಿ ಅವರಾದ ಸಾರಾ ಫಾತಿಮಾ ಅವರು ಮಾಡ್ತಾ ಇದ್ದಾರೆ ಮೇಲ್ವಿಚಾರಣೆಯನ್ನು ಅಡಿಷನಲ್ ಸಿ ಪಿ ಅವರಾದ ರಮಣ್ ಗುಪ್ತಾ ಅವರು ಮಾಡ್ತಾ ಇದ್ದಾರೆ